ಸ್ನೇಹಿತರೆ, ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಒತ್ತಿ. ಕೋಟಿಗೊಪ್ಪ ಶರಣ ಪರಜೀವನ ಭರಣ ಸಿದ್ಧ ಗಂಗೆಯ ಶಿವಕುಮಾರರ ಮಾಡೋಣಿ ಸ್ಮರಣ. ಬಹಳ ಮುಖ್ಯವಾದ ಮಾತೇನು ಅಂದರೆ, 12ನೇ ಶತಮಾನ ಕರ್ನಾಟಕದ ಸಂಸ್ಕೃತಿಯಲ್ಲಿ ಬಹಳ ತಲ್ಲಣಗಳಿಗೆ ಕಾರಣವಾದಂಥ ಕಾಲ. ಆದರೆ ಅಷ್ಟೇ ಅದ್ಭುತವಾದ ಒಂದು ಸಾಧನೆ ಅಂತಂದರೆ, ಆಗ ಒಂದು ಮಾತನ್ನು ಹೇಳಿದರು, ವೇಳೆಯನ್ನರಿದು ಕೂಗುವ ತಾಮ್ರ ಚೂಡಂಗಿ ಅದಾವ ಜ್ಞಾನ, ಸಿಹಿಯನ್ನರಿದು ಎಯ್ದುವ ಪಿಪೀಲಿಕಂಗಿ ಅದಾವ ಜ್ಞಾನ, ಎಲ್ಲ ಜೀವಿಗಳು ಜ್ಞಾನಕ್ಕೆ ಒಳಗೆ ಅನ್ನೋ ಒಂದು ಮಾತು ಹೇಳಿದರು. ಅಂದರೆ 20ನೇ ಶತಮಾನದಲ್ಲಿ ಗೋಖಲೆಯವರು ಒಂದು ಮಾತು ಹೇಳಿದರು, ಸ್ವರಾಜ್ಯ ನಮ್ಮ ಆಜನ್ಮ ಸಿದ್ಧ ಹಕ್ಕು ಅಂತೇಳಿ, ಜ್ಞಾನ ನಮ್ಮ ಆಜನ್ಮ ಸಿದ್ಧ ಹಕ್ಕು ಅಂತೇಳಿ 12ನೇ ಶತಮಾನದಲ್ಲಿ ಹೇಳಿದ್ರಲ್ಲ, ಅದು 12ನೇ ಶತಮಾನದ ಮಹಾನ್ ಸಿದ್ಧಿ ಅಂತ ನಮಗೆ ಅನ್ನಿಸ್ತದೆ. ಆಶ್ಚರ್ಯಕರವಾದ ಸಂಗತಿ ಏನು ಅಂದರೆ, ಹೇಗೆ ಈ ಜ್ಞಾನವನ್ನು ಸರ್ವರಿಗೂ ಹಂಚಿದರು ಒಬ್ಬ ಶೂದ್ರ, ಶೂದ್ರನಿಗಿನ್ನ ಹೆಚ್ಚಾಗಿ ಅತಿಶೂದ್ರ ಆಗಿದ್ದಂಥ ಅಸ್ಪೃಶ್ಯ, ಇಂಥವರೆಲ್ಲರೂ ಕೂಡ ಜ್ಞಾನಿಗಳಾದದ್ದು, ಹೆಣ್ಣು ಮಕ್ಕಳೆಲ್ಲ ಜ್ಞಾನಿಗಳಾದದ್ದು, ಸುಮಾರು 30 ಜನ ವಚನಕಾರ್ತಿಯರು ಬಂದದ್ದು, 12ನೇ ಶತಮಾನದಲ್ಲಿ ಸುಮಾರು 150 ಜನ ವಚನಕಾರಿ ಸಿಗ್ತಾರೆ, ಅವರಲ್ಲಿ 30 ಜನ ವಚನಕಾರ್ತಿಯರು, ಅವರಲ್ಲಿ 3-4 ಜನ ಅಂತೂ ಪ್ರಧಾನ ವಚನಕಾರ್ತಿಯರು, ನೀಲಮ್ಮನ್ನು ತೆಗೆದುಕೊಳ್ಬೋದು, ಅಕ್ಕಮಹಾದೇವಿನ ತೆಗೆದುಕೊಳ್ಬೋದು, ಮತ್ತು ಮಿಕ್ಕವರನ್ನು ತೆಗೆದುಕೊಳ್ಬೋದು. ಇದು ಹೇಗಾಯಿತು ಅಂತಂದು ಹೇಳಿದರೆ, 12ನೇ ಶತಮಾನದ ಒಂದು ಪವಾಡ ಇದು. ನಮಗೊಂದು ಮಾತು ಹೇಳ್ತಾರೆ, ಕಾಳಿದಾಸ ಹೇಗೆ ಕವಿ, ದೊಡ್ಡ ಕವಿ ಆದ ಅಂತಂದರೆ, ಆ ಕಾಳಿಕಾದೇವಿ ಅವನ ನಾಲಿಗೆ ಮೇಲೆ ಬೀಜಾಕ್ಷರ ಬರೆದ್ಲು ಅಂತೇಳಿ 12ನೇ ಶತಮಾನದಲ್ಲಿ ಅಂಥ ಬೀಜಾಕ್ಷರ ಬರೆದವರು ಶರಣರು ಅನ್ನೋ ಮಾತು ನಮಗೆ ಒಂದು ದೊಡ್ಡ ಒಂದು ಪರಂಪರೆಯನ್ನು ಕೊಡುತ್ತೆ, ದೊಡ್ಡ ಪವಾಡವನ್ನು ನಮ್ಮ ಕಣ್ಣೆದುರಿಗೆ ನಿಲ್ಲಿಸುತ್ತೆ. ಅಲ್ಲಿಂದ ನಾವು 20ನೇ ಶತಮಾನಕ್ಕೆ ಬಂದರೆ ಆ ಜ್ಞಾನದ ಪ್ರಸಾರ ಹರಿವು, ಮತ್ತು ಅದರ ಜೊತೆಯಲ್ಲೇನೇ ಆ ಜ್ಞಾನಕ್ಕಿಂತ ಮುಖ್ಯವಾದದ್ದು ವಿವೇಕಾನಂದರು ಒಂದು ಮಾತು ಹೇಳಿದರು, ಡು ನಾಟ್ ಟೀಚ್ ಫಿಲಾಸಫಿ ಟು ಹಂಗ್ರಿ ಸ್ಟಮಕ್ಸ್ ಅಂತೇಳಿ, ಹಸಿದ ಹೊಟ್ಟೆಗೆ ನೀವು ತತ್ವಜ್ಞಾನ ಹೇಳಬೇಡಿ ಅಂತೇಳಿ. ಹಸಿದ ಹೊಟ್ಟೆಯ ಹಸಿವನ್ನು ಇಂಗಿಸ್ತಕ್ಕಂಥ, ನೆತ್ತಿಯ ಹಸಿವನ್ನು ಇಂಗಿಸ್ತಕ್ಕಂಥ, ಹೃದಯದ ಹಸಿವನ್ನು ಇಂಗಿಸ್ತಕ್ಕಂಥ ಕಾರ್ಯವನ್ನು ಕಾಳಾಮುಖ ಪಠಗಳ ಪರಂಪರೆಯಲ್ಲಿ ನಮ್ಮ ಕರ್ನಾಟಕದ ಮಠಗಳು ಆರಂಭ ಮಾಡಿಕೊಟ್ರು. ಇದಕ್ಕೆ ಕಾರಣ ಮತ್ತೆ 12ನೇ ಶತಮಾನದಲ್ಲಿ ಕಂಡಂಥ ಒಂದು ಪವಾಡ. ಈ ಪವಾಡ ಮುಂದುವರೆದುಕೊಂಡು ಬಂದು 20ನೇ ಶತಮಾನದವರೆಗೂ ಬಂತು. ಈ ಪವಾಡದ ಶಕ್ತಿ ಏನಿದೆ ಅಂದರೆ, ಮಠಗಳಲ್ಲಿ ಆ ಮಠಗಳು ಒಂದು ಕೆಲಸ ಅಲ್ಲ ಮಾಡಿದ್ದು, ಅನೇಕ ಕೆಲಸವನ್ನು ಮಾಡಿತು. ನನಗೆ ನೆನಪಿದೆ ಇನ್ನೂ, ಬೆಳಗಾವಿಯ ಒಂದು ಮಠ ಸ್ವಾತಂತ್ರ್ಯ ಯೋಧರು ಸ್ವಾತಂತ್ರ್ಯಕ್ಕೆ ಹೋರಾಡ್ತಾ ಇದ್ದಂಥವ್ರನ್ನು ಸೆರೆ ಹಿಡಿಬೇಕು ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿದಾಗ, ಮಠದ ದೇವಸ್ಥಾನದ ಒಳಗಡೆಯಲ್ಲಿ ಸ್ವಾತಂತ್ರ್ಯ ಯೋಧರನ್ನು ಬಚ್ಚಿಟ್ಟು ರಕ್ಷಿಸಿದಂಥದ್ದು. ಅಂದರೆ ಮಠಗಳು ಕೇವಲ ಅನ್ನ ಕೊಡಲಿಲ್ಲ, ಕೇವಲ ಜ್ಞಾನ ಕೊಡಲಿಲ್ಲ, ಸ್ವಾತಂತ್ರ್ಯ ರಕ್ಷಣೆಗೂ ಕೂಡ ತಾವು ಮುಂದಾಗಿದ್ದವು. ಇಂಥ ಪರಂಪರೆ ಮುಂದೆ ಬಂದು ಇಲ್ಲಿ ನಮಗೆ ಬಂದರೆ 19ನೇ ಶತಮಾನದಲ್ಲಿ ಬಹುಶಃ 16-17ನೇ ಶತಮಾನದಲ್ಲಿನೇ ಸಿದ್ಧಗಂಗೆಯ ಮಠಕ್ಕೆ ಗೋಸಲ ಸಿದ್ಧರು ಬಂದರು. ಅಲ್ಲಿ ಬಂದಂಥ ಸಂದರ್ಭದಿಂದ ಹಿಡಿದು ಒಂದು ರೀತಿಯಲ್ಲಿ ತಲಕಾವೇರಿ ಭಾಗಮಂಡಲದಲ್ಲಿ ಹೇಗೆ ಕಾಣಿಸ್ತದೆ, ನಾವು ಹೋದರೆ ಭಾಗಮಂಡಲದಲ್ಲಿ ಆ ನದಿ ಹುಟ್ಟೋ ದಿವಸ ನಾನು 2-3 ಸರಿ ನೋಡಿದ್ದೇನೆ. ಅದೇ ದಿವಸ ಭಾಗಮಂಡಲದಲ್ಲಿ ಒಂದು ಹೊಂಡ ಇದೆ, ಆ ಹೊಂಡದ ಒಳಗಡೆ ತಳದಲ್ಲಿ ಒಂದು ಕಡೆಯಲ್ಲಿ ಇದ್ದಕ್ಕಿದ್ದಂತೆ ನೆಲ ರೋಮಾಂಚನಗೊಂಡಂತೆ ಮುಲು 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 ಅಂತ ಅನ್ನುತ್ತೆ, ಸಣ್ಣ ನೀರು ಬರುತ್ತೆ, ಆ ನೀರು ಹರಿದು 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 ಕಾವೇರಿ ನದಿ ಆಗುತ್ತೆ. ಹಾಗೆ ಸಿದ್ಧಗಂಗೆಯ ಮಠವೂ ಕೂಡ ಅನೇಕ ಸ್ವಾಮೀಜಿಗಳನ್ನು ಪಡ್ಕೊಂಡು ಬಂತು. ಅದರಲ್ಲಿ ಮುಖ್ಯವಾದವರು ಅಂತಂದರೆ ಉದ್ದಾನ ಶಿವಯೋಗಿಗಳು. ಈ ಉದ್ದಾನ ಶಿವಯೋಗಿಗಳು ಎಂಥವ್ರು ಅಂತಂದರೆ, ಇವತ್ತಿಗೂ ನಮ್ಮ ಸಿದ್ಧಗಂಗೆಯ ಗುರುಗಳು ಹೇಳ್ತಾರೆ, ಅಯ್ಯೋ ನಮ್ಮ ಗುರುಗಳು ಭಾಳ ಕಠಿಣರಪ್ಪ, ಭಾಳ ಕಠಿಣ, ಭಾಳ ಕಠಿಣ, ಸಣ್ಣ ತಪ್ಪಾದರೂ ಏನು ಚಡಿ ಬರೆಸ್ತಾ ಇದ್ದರು ಅಂತಂದು ಹೇಳ್ತಾರೆ. ಅಂಥ ಒಂದು ಶಿಸ್ತಿನ ಗುರುವಿನ ಅಡಿಯಲ್ಲಿ ಅವತ್ತು ಏನು ಒಲೆಯನ್ನು ದಸೋಹಕ್ಕಾಕಿ ಹಚ್ಚಿದ್ರು, ಆ ಒಲೆಯ ಬೆಂಕಿ ಆರದ ಹಾಗೆ ಇಂದಿಗೂ ಕೂಡ ಹತ್ಕೊಂಡು ಬಂದಿದೆ. ಇವರು ಶತಮಾನೋತ್ಸವ ಮಾಡ್ತೀವಿ ಅಂತಂದ್ರು, ಒಂದೇ ಒಂದು ಮಾತು ಹೇಳಿದ್ರು,
ನನಗೆ ಶತಮಾನ ಸೋ ನನಗೆ ಬೇಕಾಗಿಲ್ಲ, ನಾನೇ 100 ವರ್ಷ ಆಗಬೇಕು ಅಂತ ಕೇಳಿಲ್ಲ, ಆಗೋಯ್ತು 100 ವರ್ಷ ಅಟ್ಟೆ ನನಗೆ. ಒಂದು ಪಕ್ಷ ನೀವು ಏನೋ, ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆಲ್ಲ, ನಮ್ಮ ಗುರುಗಳ ಆದೇಶ ಮಾಡಿದರು, ಒಂದು ರುದ್ರಾಕ್ಷಿ ಸರ ಕೊಟ್ಟರು, ಒಂದು ಜೋಳಿಗೆ ಕೊಟ್ಟರು, ಬೆತ್ತ ಒಂದು ಕೊಟ್ಟಿದ್ರು, ನೋಡು ಮಠ ನಿಂದು ನಿನ್ನ ಜವಾಬ್ದಾರಿ ಅಂತ ಹೇಳಿದರು. ಅವ್ರು ಇದ್ದದ್ದು ಮತ್ತೆ ಇಲ್ಲೇ ಬೆಂಗಳೂರಿನಲ್ಲಿ ಓದಿದ್ದು, ಬಿ ಎ ಓದಂಥ ಸಂದರ್ಭದಲ್ಲಿ ಆ ಅವರು ಕೊಟ್ಟಂಥ ಆ ಆಶೀರ್ವಾದವನ್ನು ಇಟ್ಟುಕೊಂಡು, ಉದ್ದಾನ ಶಿವಿಗಳು ಕೊಟ್ಟಂಥ ಆಶೀರ್ವಾದ ಇಟ್ಟುಕೊಂಡು ಬೆಳೆದರು. ತುಂಬ ಸುಸಂಸ್ಕೃತವಾದಂಥ ರೀತಿಯಲ್ಲಿ ಬೆಳೆದರು. ಅವರ ತಪಸ್ಸು ಎಷ್ಟು ದೊಡ್ಡದು ಅಂದರೆ, ಇವತ್ತು 100 ವರ್ಷ ಮುಗಿದು 107ನೇ ವರ್ಷಕ್ಕೆ ಬಂದಿದ್ದರೆ ಅದಕ್ಕೆ ಕಾರಣ ಅವರ ಆರೋಗ್ಯ ಕಾಪಾಡಿಕೊಂಡಿದ್ರು. ನನ್ನ ಹಳೆ ಮಿತ್ರರು ಇವತ್ತವರು ಇಲ್ಲ. ಒಂದು ರೀತಿಯಲ್ಲಿ ನಮ್ಮ ಸಿದ್ಧಗಂಗೆ ಸ್ವಾಮೀಜಿಗಳ ಕಿರಿಯ ಸಹಪಾಠಿ ಅಂತ ಅನ್ಬೋದು ಎರೆಸಿಂಹ ಚೆನ್ನಪ್ಪ. ಒಂದು ದಿವಸ ಬೆಳಗಿನ ಜಾವ ಹೋಗಿದ್ದಾರೆ, ಶಿವಪೂಜೆ ಮುಗಿಸಿದ್ದಾರೆ. ಶಿವಪೂಜೆ ಮುಗಿಸಿದಂಥ ಸ್ವಾಮೀಜಿ, ಎಲ್ಲಪ್ಪ ಹಾಲು ತೊಗೊಂಡು ಬಂದಿದ್ದಾರೆ, ಒಂದು ದೊಡ್ಡ ಲೋಟದ ತುಂಬ ಹಾಲು ತಂದಿದ್ದಾರೆ. ನೋಡಿದರು, ಆ ಹಾಲು ನೋಡಿ ಎರೆಸಿಂಹವರಿಗೆ ಭಾಳ ಆಸೆ ಅವರು ಬುದ್ಧಿ ನನಗೂ ಬಂದಿತ್ತು. ಲೋ ಬ್ಯಾಡ ಕಣೋ, ಇಲ್ಲ ಬುದ್ಧಿ ನನಗೂ ಬೇಕು. ಕೊಟ್ಟರು, ಅದೇನೂ ಇಲ್ಲ, ಬೇವಿನ ರಸ. ಅದು ಬೆಳಗ್ಗೆ ಎದ್ದು ಒಂದು ಲೋಟ ಪೂರ್ತಿ ಬೆಳ್ಳಿನ ರಸವನ್ನು ಕುಡಿಯೋದು, ಯೋಗಾಸನ ಸ್ನಾನಗಳೆಲ್ಲ ಮುಗಿದ ಮೇಲೆ ಕುಡಿದು ಮತ್ತೆ ಒಂದೂವರೆ ಇಡ್ಲಿ ಅಥವಾ ಒಂದಿಷ್ಟು ಉಪ್ಪಿಟ್ಟು, ಇಷ್ಟಾದರೆ ಮುಗಿಯಿತು ಪ್ರಸಾದ. ಪೇಟ ಸುತ್ತಕೊಳ್ಳೋದು, ತ್ರಿಪುಂಡ ಧರಿಸೋದು, ಬಂದು ಪೀಠಲ್ಲಿ ಕೂತ್ಕೊಳ್ಳೋದು, ಓದೋದು. ಅವರ ಚಿಂತೆ ಎಂಥದ್ದು ಅಂದರೆ, ಸುಮಾರು 57 58 ಇರಬೇಕು. ನಾನು ಈಗಿಲ್ಲ, ಇನ್ನೊಬ್ಬರು ಪ್ರೊಫೆಸರ್ ಒಬ್ಬರು ಚನ್ನವೀರ ಸ್ವಾಮಿ ಅಂತೇಳಿ, ಚನ್ನವೀರಯ್ಯ ಅಂತೇಳಿ ಇಂಗ್ಲೀಷ್ ಪ್ರೊಫೆಸರ್. ನಾವಿಬ್ಬರು ಮಠಕ್ಕೆ ಹೋದೋ, ಯಾವುದೋ ಬೇರೆ ಕೆಲಸ ಇತ್ತು. ಅನೇಕ ಸಾಂಸ್ಕೃತಿಕ ಕಾರ್ಯಗಳಿಗೆ ನಾವು ಪಾಲ್ಗೊಳ್ತಾ ಇದ್ದದ್ದುಂಟು. ಹೋದೋ ಹೋಗಿದ್ದೀವಿ, ಅವತ್ತಿನ ಪೇಪರ್ ಇಟ್ಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಎಂದೂ ಇಲ್ಲದೆ ಇರತಕ್ಕಂಥ ಆ ಮುಖದ ಮೇಲೆ ಸಣ್ಣ ಗೆರೆಗಳು ಹಣೆಯಲ್ಲಿ ಕಾಣಿಸ್ಕೊಂಡು, ಯಾಕೆ ಸ್ವಾಮೀಜಿ ಹಿಂಗೆ ಗೆರೆ ಕಾಣಿಸ್ತಾ ಇದೆ ಎಂದು ಹಿಂಗೆ ಚಿಂತೆ ಮಾಡಿದವರಲ್ವಲ್ಲ, ಯಾವಾಗಲೂ ಪ್ರಸನ್ನವಾದನರಾಗಿರ್ತಾ ಇದ್ದರು, ಬಂದರೆ ಹೇಗಿದ್ದೀರಿ, ಮಳೆ ಬೆಳೆ ಏನು, ರೈತರು ಒಬ್ಬೊಬ್ಬರನ್ನು ಹೆಸರು ಕೇಳೋದು, ಬಂದವ್ರನ್ನೆಲ್ಲ ಕೇಳೋದು, ಇದು ಹೇಗೆ ಅಂತಂದು ಒಂದು 1/2 ನಿಮಿಷ ನಾವು ಚಿಂತೆ ಮಾಡ್ತಾ ಇದ್ದಾಗ 2 ಪೇಪರ್ ಇತ್ತಲ್ಲ, ಒಂದು ಪೇಪರನ್ನು ನಮ್ಮ ಕೈ ಕೊಟ್ಟರು. ಅಲ್ಲಿದ್ದಿದ್ದೇನು ಅಂತಂದರೆ, ಒಂದು ಪರೀಕ್ಷೆಗಳು 30 ದಿನ ಮುಂದಕ್ಕೆ ಹೋಗಿವೆ. 30 ದಿವಸ ಹೆಂಗಪ್ಪ ಈ ವಿದ್ಯಾರ್ಥಿಗಳಿಗೆ ಮತ್ತೆ ದಾಸೋಹ ಮಾಡೋದು. ಅದು ಅವರ ಹಣೆಯಲ್ಲಿ ಸುಖ ಬರ್ತದೆ. ನಮ್ಮ ಪುಣ್ಯ, ಒಂದು 10 ನಿಮಿಷ ಆಗಿದೆ, ಓಡೋಡು ಬಂದ ಮಠದ ಬಗ್ಗೆ ಬುದ್ಧಿ ಏನು ಹೇಳಿ, ಏನು 2 ಲಾರಿ ಬಂದಿವೆ ಬುದ್ಧಿ, ಒಂದು ಲಾರಿ ತುಂಬ ತರಕಾರಿ, ಇನ್ನೊಂದು ಲಾರಿ ತುಂಬ ಅಕ್ಕಿ ಬೇಳೆ ಮೊದಲಾದ್ದೆಲ್ಲ ಬಂದಿದೆ. ಗೌರಿ ಬೀದಿನವ್ರನ್ನ ಭಕ್ತರು ಇದನ್ನು ಕಳಿಸ್ಕೊಟ್ರು. ನೋಡಿ ಸಿದ್ಧಲಿಂಗೇಶ್ವರನ ಮಠ, ಸಿದ್ಧಲಿಂಗೇಶ್ವರನ ಕೂಪೆ ನೋಡಿ ಹೇಗೆ ನಡೀತಾ ಇದೆ ಅಂತಂದು ಅವ್ರು ಹೇಳಿದರು. ಅಂದರೆ ಈ ಮಠವನ್ನು ಬೆಳೆಸಿದ್ದು ಹೇಗೆ ಅಂತಂದರೆ ಹೀಗೆ ಅವ್ರು ಹೇಳ್ತಾ ಇದ್ರು. ಗುರುವಂದನ ಕಾರ್ಯಕ್ರಮ ನಡೀತಾ ಇದ್ದಾಗ ಒಂದು ದಿವಸ ಹೇಳಿದರು, ನೋಡಿ ನನಗೆ ಈ ಮಠ ನೋಡಿ ಭಾಳ ಚೆನ್ನಾಗಿದೆ ಅಂತಂದು ಹೇಳ್ತಾರೆ, ಏನು 10,000 ಜನ ವಿದ್ಯಾರ್ಥಿಗಳು ನೀವು ಅನ್ನ ಆಗ್ತೀರಿ ಅಂತ ಹೇಳ್ತಾರೆ, ಮತ್ತು ದಾಸೋಹ ಅಂದರೆ ಬಂದವರೆಲ್ಲರಿಗೂ ದಾಸೋಹ ನಡೀತಲೇ ಇದೆ, ಇದೆಲ್ಲ ಹೇಗೆ ಅಂತ ಹೇಳ್ತೀರಿ. ಖಾಲಿ ಚೆಕ್ ಕೊಟ್ಟು ನಿಮಗೆ ಬೇಕಾದರೆ ದುಡ್ಡು ಬರ್ಕೊಳ್ಳಿ ಅಂತ ದಾನಿ ಕೊಟ್ಟವರಿದ್ದಾರೆ, ಆದರೆ ನನಗೆ ಆ ದಾನಿಗಳೆಲ್ಲ ಮುಖ್ಯ. ಮಠಕ್ಕೆ ಬರಬೇಕಾದ್ರೆ ಒಬ್ಬ ರೈತ ತನ್ನ ಟವಲ್ನಲ್ಲಿ, ಹೆಗಲ್ ಮೇಲೆ ಹಾಕೊಂಡಿರೋ ಟವಲ್ನಲ್ಲಿ ಅವನು ಬೆಳೆದಿರುವಂಥ ಮೆಣಸಿನಕಾಯಿ ತಗೊಂಬಂದಿರ್ತಾನೆ, ಒಬ್ಬನು ಕುಂಬಳಕಾಯಿ ತಗೊಂಬಂದಿರ್ತಾನೆ, ಇನ್ನೊಬ್ಬನು ಬೇರೆ ತರಕಾರಿನೆಲ್ಲ ತಂದಾಗ್ತಾನೆ. ಇಂಥವರಿಂದ ಮಠದ ದಾಸೋಹ ನಡೀತಾ ಇದೆ. ಅಂದರೆ ಭಕ್ತರಿಗೂ ಮತ್ತು ಮಠಕ್ಕೂ ಇರತಕ್ಕಂಥ ಬಾಂಧವ್ಯ ಎಷ್ಟು ದೊಡ್ಡದು ಅಂದರೆ, ಇಂಥ ದೊಡ್ಡದಾಗಿರೋದ್ರಿಂದಲೇ ಅವರು ಈ ರೀತಿ ಇದ್ದಾರೆ. ಒಂದು ಕಡೆಯಲ್ಲಿ ಇವತ್ತಿಗೂ ಕೂಡ ಅವರು ಅಧ್ಯಯನಶೀಲರು, ಇಂಗ್ಲೀಷ್ ಪಾಠ ಹೇಳ್ತಾ ಇದ್ದರು ಸುಮಾರು 1-1.5 ಗಂಟೆ. ಮತ್ತು ನನಗಿನ್ನೂ ನೆನಪಿದೆ, ಒಂದು ಸಾರಿ ನಾವು ಬೆಳಗ್ಗೆ ಹೋದಾಗ ಮಹಾತ್ಮ ಗಾಂಧೀಜಿಯನ್ನು ಕುರಿತು ನಾವು ಕವನ ಸಂಕಲನ ಒಂದು ತರ್ತಾ ಇದ್ದೋ ಗಾಂಧೀಜಿಯವರ ಸ್ಮರಣೆಗೆ, ಅದಕ್ಕೋಸ್ಕರ ನಾವು ಹೋಗಿದ್ದೋ. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೋ ಸೆಂಟ್ರಲ್ ಕಾಲೇಜ್ನಲ್ಲಿ ಅವರು ಪಾಠ ಮಾಡ್ತಾ ಇದ್ದಂಥ ಗುರುಗಳ ನೆನಪನ್ನು ಮಾಡಿಕೊಳ್ತಾ ಇದ್ದರು. ಅವೊಬ್ಬ ಗುರುಗಳು ಪಾಠ ಮಾಡೋರಂತೆ, ಇಂಗ್ಲೀಷ್ ಪಾಠ ಮಾಡ್ತಾ ಇರಬೇಕಾದ್ರೆ ಮ್ಯಾಕ್ಬೆತ್ ಪಾಠ ಮಾಡ್ತಾ ಇರಬೇಕಾದ್ರೆ ಮ್ಯಾಕ್ಬೆತ್ ಎಕ್ಸಿಸ್ ಅಂತಂದರೆ ಅವನು ಸೀದಾ ಎದ್ದು ಹೋಗ್ಬಿಡ್ರಂತೆ, ಇನ್ನೊಂದು ಕೋಣೆಯಿಂದ ಮ್ಯಾಕ್ಬೆತ್ ಎಂಟರ್ಸ್ ಅಂತ. ಇದೆಲ್ಲ ನೆನಪು ಮಾಡುತ್ತೆ. ಇಷ್ಟೆಲ್ಲ ರೋಮಾಂಚಕ ಅನುಭವವನ್ನು ವಿದ್ಯಾರ್ಥಿ ಜೀವನದನ್ನು ಹಂಚ್ಕೊಳ್ತಾ ಇದ್ದರು.
ಬುದ್ಧಿ ಧಾರವಾಡದ ಕಡೆಯಿಂದ ಭಾಳ ಜನ ಬಂದಿದ್ದಾರೆ ನಿಮ್ಮನ್ನು ನೋಡಿ, ಹಾಂ ಕಳಿಸಿ ಕಳಿಸಿ. ತಮ್ಮ ವೈಯಕ್ತಿಕವಾದ ನೋವು ನಲಿವುಗಳನ್ನು ಪೂರ್ಣವಾಗಿ ಬಚ್ಚಿಟ್ಟು ಮಠಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಂಥ ಜೀವ ಈ ಶಿವಕುಮಾರ ಸ್ವಾಮಿಗಳು ಅನ್ನೋದನ್ನು ನಾವು ಮರೆಯಬಾರ್ದು. ಇದು ಅವರಿಗೂ ಮಠಕ್ಕೂ ಇರುತ್ತೆ. ಬಹುಶಃ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋದು ಅಂತಂದರೆ, ಅವರಿಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ, ಮೆಡಿಕಲ್ ಕಾಲೇಜ್ ಮಾಡ್ಬೋಣ ಅಂತ ಭಕ್ತರೆಲ್ಲ ಬಂದರು, ದುಡ್ಡು ಎಷ್ಟಾಗುತ್ತೆ ಡೊನೇಷನ್ ನಾವು ಕಟ್ತೀವಿ ಹಂಗೆ ಅಂತೇಳಿ. ನೀವು ಡೊನೇಷನ್ ಕಟ್ತಿರಪ್ಪ, ಮೆಡಿಕಲ್ ಕಾಲೇಜ್ ಮಾಡ್ತಿರಪ್ಪ, ಮಠ ಬೆಳೆಸಿದಂಥ ಭಕ್ತರು ಬರ್ತಾರೆ, ನಂಗೆ ಸೀಟ್ ಕೊಡು ಅಂತಾರೆ, ಅವರಿಂದ ನಾನು ಹೆಂಗಯ್ಯ 30 ಲಕ್ಷ ಕೇಳಲಿ? ಬೇಡ ಕಣಪ್ಪ, ಖಂಡಿತ ಬೇಡ, ನಮ್ಮ ಕೈಲಿ ಆಗಲ್ಲ ಕಣಯ್ಯ. ಹೆಂಗೆ ನಾನು ಕೇಳಲಿ ಹೇಳಿ? ಮಠ ಬೆಳೆಸ್ತಾರವರು, ಮಠ ಸಾಕ್ತಾರವರು, ನಾನು ಅವ್ರನ್ನ ನಿನ್ನ ಮಗನ ಸೇರಿಸ್ಬೇಕು, ಆಯ್ತು ಕಣೋ, ದುಡ್ಡು ಕೊಡು, ಇಷ್ಟು ಕೊಡು, ಹೆಂಗೆ ನಾನು ಕೇಳಲಿ? ದಯವಿಟ್ಟು ಬೇಡಿ ಅಂತ ಈವರೆಗೆ ತಡೆದಿದ್ದಾರೆ. ಈಗ ಮತ್ತೆ ಭಾಳ ಒತ್ತಡ ಬರ್ತಾಯಿದೆ. ನೀವು ಅವೆಲ್ಲ ಏನೋ ಯೋಚನೆ ಮಾಡಬೇಡಿ, ಮಿಕ್ಕಿದ್ದು ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು, ಮೊನ್ನೆ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ತುಮಕೂರಿಗೂ ಇದ್ದೆ. ತುಮಕೂರಿಗೂ ಇದ್ದಂಥ ಸಂದರ್ಭದಲ್ಲಿ ಎರಡು ಸಂದರ್ಭವನ್ನು ನೆನಪು ಮಾಡ್ಕೊಳ್ತೀವಿ. ಮೊದಲನೇ ಸಂದರ್ಭ, ನಾನು ಪರಮಶಿವ ಇಬ್ಬರು ಗೋವಾಕ್ಕೆ ಹೋಗಬೇಕು ಅಂತ ಹೊರಟಿದ್ದು. ಎಲ್ಲ ಗೋವಾ ಯಾತ್ರೆ ಮುಗಿಸ್ದು ವಾಪಸ್ ಬಂದು ಸುಮಾರು ಸಂಜೆ 5:30 ಇರಬೇಕು ಅಂತ ಕಾಣಿಸ್ತಿದೆ. 5:30 ಇದ್ದರೆ ಅದು ಮಾರ್ಚ್ ತಿಂಗಳು ಕೊನೆ, ಮಾರ್ಚ್ ತಿಂಗಳು ಕೊನೆ, ಏಪ್ರಿಲ್ ತಿಂಗಳು ಅಂತ ಕಾಣಿಸ್ತಿದೆ. ಆ ಓಣಿಗಳಿದ್ದಾವಲ್ಲ, ಆ ಓಣಿಗಳಲ್ಲಿ ಸಾಲಾಗಿ ಹುಡುಗರು ಕೂತಿದ್ದಾರೆ. ಎಲ್ಲ ಎಲ್ಲ ಏನೋ, ಒಬ್ಬನ ಕೈಲಿ ಒಂದು ಚೀಲ ಇದೆ, ಅದೇ ಒಂದು ಲಗೇಜು. ಇನ್ನೊಬ್ಬನ ಕೈಲಿ ಸ್ವಲ್ಪ ಶ್ರೀಮಂತ ಇರ್ಬೋದು, ಒಂದು ಸಣ್ಣ ಟ್ರಂಕ್ ಇದೆ. ಎಲ್ಲ ಇದೆ, ಒಂದು 100-ಜನ ಮಕ್ಕಳು. ಒಬ್ಬನ ಕೇಳಿದೆ, ಏನಯ್ಯ ನಿನ್ನ ಹೆಸರು? ಕರೀಮ್ ಅಂತೇಳಿ ಸ್ವಾಮಿ. ನಿನ್ನ ಹೆಸರೇನು? ಯಂಕ ಅಂತ ಸ್ವಾಮಿ. ಎಲ್ಲಿಂದ ಬಂದಿದ್ದೀರಿ? ಗುಲ್ಬರ್ಗಾಯಿಂದ ಬಂದಿದ್ದೀರಿ. ನೀವೆಲ್ಲಿಂದ ಬಂದಿರಿ? ಬೀದರಿಂದ ಏನು ಕಾಗದ ಇದೇನು ಸ್ವಾಮಿ ನೀವು ಹಿಂಗೆ ಕೇಳ್ತೀರಿ? ಮಠದಾಗ ದಾಸೋಹ ಕೊಡ್ತಾರೆ, ದಾಸೋಹ ಆಯಿತು, ಸೀಟ್ ಕೊಡಲಿಲ್ವ, ಇಲ್ಲ ರಾತ್ರಿ ಹೊತ್ತು ಮಲಿಕಂತೀವಿ ಅಂದರೆ, ಆ ವಿದ್ಯಾರ್ಥಿಗಳಿಗೆ ಇಂಥ ಒಂದು ನಂಬಿಕೆ ಇದೆಯಲ್ಲ, ಇಲ್ಲಿ ನಾನು ಸಿದ್ಧಗಂಗೆಗೆ ಹೋದರೆ ಒಂದು ಆಶ್ರಯ ಸಿಕ್ಕತ್ತೆ ಅನ್ನೋ ನಂಬಿಕೆ. ಅವ್ರು ಸೀಟ್ ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ಇಲ್ಲ, ಹೆಂಗೂ ದಾಸೋಹ ನಡೀತಾ ಇದ್ದೀನ, ಅಲ್ಲಿ ಊಟ ಮಾಡ್ತೀನಿ, ಇಲ್ಲಿ ಹೆಂಗೂ ಮಲಿಕಳೋ ಜಾಗ ಇದೆ, ನಾನು ಮಲಿಕಳ್ತೀನಿ. ನಮಗೆ ಸ್ಪೆಷಲ್ ಗೆಸ್ಟ್ ರೂಮ್ ಕೊಟ್ಟರುನು ತಿರ್ಗ ಮುಂದೆ ಇನ್ಯಾರಿದಾರೋ, ಪ್ರೈವೇಸಿಗೆ ಏನೋ ಎಲ್ಲ ಒದ್ದಾಡ್ತೀವಿ. ಆ ಮಕ್ಕಳಿಗೆ ಇರ್ತಕ್ಕಂಥ ಇಂಥ ಭರವಸೆ ಬಂದದ್ದನ್ನು ನೋಡಿದರೆ ನಮಗನ್ನಿಸ್ತದೆ, ಇಂಥ ಭರವಸೆ ಕೊಟ್ಟಂಥ ಮಠ ನಿಜವಾಗಿಯೂ ಕೂಡ ದೇಶಕ್ಕೆ ನಿಜವಾಗಲೂ ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ ಅಂತ ನಮಗನ್ನಿಸ್ತು. ಇಂಥ ಸೇವೆ ಮಾಡ್ತಾ ಇರತಕ್ಕಂಥ ಸ್ವಾಮೀಜಿಯವರ ವ್ಯಕ್ತಿತ್ವ ಅಪೂರ್ವವಾದದ್ದು. ಇವತ್ತಿಗೂ ಅವರ ಕೆಲಸ ಏನು ಅಂತಂದರೆ, ಸ್ವಲ್ಪ ಪುರುಸತ್ ಸಿಕ್ಕರು ಓದ್ತಾ ಇರ್ತಾರೆ, ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು, ಈಗ ಬಹುಶಃ ಪಾಠ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಆಶ್ಚರ್ಯ ಏನು ಅಂದರೆ, ಮಠದ ಬಗ್ಗೆ ಹೇಳಬೇಕಾದ್ರೆ ಅವರ ಪ್ರಾರ್ಥನಾ ಸಭೆ ಇದೆಯಲ್ಲ, ಆ ಪ್ರಾರ್ಥನಾ ಸಭೆಯಲ್ಲಿ ಆ ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡು ಒಂದೇ ಸಮನೆ ಆ ಧ್ಯಾನ ಮಾಡ್ತಾ ಇರೋದು, ಅದನ್ನು ಬೇರೆ ಬೇರೆ ಮಠಗಳು ಈಗ ಅನುಕರಿಸಿ ಫೋಟೋ ಹಾಕಿಸಿ ಪ್ರಚಾರ ಮಾಡ್ಕೊಳ್ಳೋಕೆ ಶುರು ಮಾಡಿವೆ. ಇವ್ರು ಪ್ರಚಾರ ಅಲ್ಲ, ಆ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಮತ್ತು ಸಂಜೆ ಪ್ರಾರ್ಥನೆ ಮಾಡಬೇಕು. ಆವತ್ತು ಇವತ್ತು ನಾವು ಮಠ ನೋಡ್ತಾ ಇದ್ದೀವಿ, ನನಗೆ ನೆನಪಿದೆ ಅವ್ರ ಮಠ ಹೇಗೆ ಇತ್ತು ಅನ್ನೋದು. ಅಲ್ಲಿರ್ತಕ್ಕಂಥ ಆ ಹಿಂದಿನ ಕಟ್ಟಡಗಳಿವೆಯಲ್ಲ, ಆ ಕಟ್ಟಡಗಳನ್ನು ಕಟ್ಟೋ ಸಂದರ್ಭದಲ್ಲಿ ಇವರೇ ಕಲ್ಲು ಹೊತ್ತಿದ್ದಾರೆ. ಇವರೇ ಕಲ್ಲು ಹೊತ್ತು, ಏ ತಗೊಂಬರ್ರೋ, ಅದನ್ನು ತರೋ, ಇದನ್ನು ತರೋ ಅಂತೇಳಿದ್ರೆ ಕಲ್ಲು ಹೊತ್ತು ಅದನ್ನು ಮಠದನ್ನ ಕಟ್ಟಿದ್ದಾರೆ, ಕಟ್ಟಿ ಅದನ್ನು ಬೆಳೆಸಿದ್ದಾರೆ. ಹೀಗೆ ಬೆಳೆಸಿದಂಥ ಈ ಮಠವನ್ನು ಅವರು ತಮ್ಮ ಸ್ವಂತದ್ದು ಅಂತೇಳಂದು ಅಂದ್ಕೊಂಡಿಲ್ಲ, ಇದು ಸಮಾಜದ್ದು ಅಂತೇಳಿ. ಒಂದು ಸಂದರ್ಭದಲ್ಲಿ ಅವರು ಎಷ್ಟೋ ಕೆಲಸ ಮಾಡ್ತಾಯಿದ್ದಾರೆ, ಸ್ವಾಮಿ ನೀವು ಇದೆಲ್ಲ ಮಾಡ್ತಾಯಿದ್ದೀರಿ, ಇಲ್ಲಿ ಬಿಲ್ಡಿಂಗ್ ಕಟ್ಟಿಸಬೇಕು, ಆ ಬಿಲ್ಡಿಂಗಿಗೆ ಒಂದು 10 ಲಕ್ಷ ರೂಪಾಯಿ ಕಡಿಮೆ ಆಗಿದೆ ಕೊಡಬೇಕು. ದಾಸೋಹ ದುಡ್ಡು ಸಿದ್ಧಲಿಂಗೇಶ್ ನಾಣೆ ಯಾರಿಗೂ ಕೊಡೋದಿಲ್ಲ, ಅದು ದಾಸೋಹಕ್ಕೆ. ನಾನಿರಲಿ ನಾನಿಲ್ಲದೆ ಇರಲಿ, ದಾಸೋಹ ಈ ಮಠದಲ್ಲಿ ನಡೀಬೇಕು, ಇದು ದಾಸೋಹದ ಮಠ, ಯಾರಿಗೂ ಇದ್ರ ಬಗ್ಗೆ ಅನುಮಾನ ಬರಬಾರ್ದು. ನೀವು ಕೇಳೋಂಗೆ ಇಲ್ಲ, ಬೇರೆ ಏನಾದರೂ ಇದ್ರೆ ಹೇಳಿ, ನಾನು ಮಾಡ್ತೇನೆ ಅಂದರೆ ದಾಸೋಹವನ್ನು ಮುಂದುವರಿಸ್ತಕ್ಕಂಥ, ದಾಸೋಹದ ಮಠವಾಗಿರ್ತಕ್ಕಂಥ ಈ ಮಠದ ಹಿಂದಿರ್ತಕ್ಕಂಥ ದೊಡ್ಡ ಶಕ್ತಿ ಅಂದರೆ ಶಿವಕುಮಾರ ಸ್ವಾಮಿಗಳು. ಅವರ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ನನಗೆ ನೆನಪಿದೆ ಇನ್ನೊಂದು, ಬಹುಶಃ ಅಬ್ದುಲ್ ಕಲಾಂ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಇವರ ಉಲ್ಲೇಖವನ್ನು ಮಾಡಿ, ಇಂಥ ಒಂದು ಮಠವನ್ನು ನೋಡೋದು ನಿಜವಾಗಿ ಕೂಡ ಜೀವನದಲ್ಲಿ ಒಂದು ಧನ್ಯವಾದಂಥ ಕ್ಷಣ ಅಂತಂದು ಹೇಳಿರೋದನ್ನು ನೋಡಿ.
ದೇಶದ ಎಲ್ಲ ಜನರು ಬರ್ತಾರೆ. ಯಾವ ರಾಜಕೀಯ ಪಟುಗಳನ್ನು ಅವರು ಬೇಡ ಅಂತಂದೇಳಿ ಮಠದ ಬಾಗಿಲು ಸದಾ ತೆರೆದಿದೆ. ಆಮೇಲೆ ಅವ್ರಿಗೆ ಹೋದವ್ರಿಗೆ ಶಾಂತಿಯನ್ನು ಕೊಡ್ತಕ್ಕಂಥ, ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಆಧ್ಯಾತ್ಮಿಕವಾದ ಶಕ್ತಿ ಅವ್ರಿಗಿದೆ. ಸ್ವಾಮೀಜಿ ಆಗೋದು ಮಠ ಕಟ್ಟೋದ್ರಿಂದ ಅಲ್ಲ, ಮತ್ತು ಅದರ ಆಸ್ತಿ ಹೆಚ್ಚು ಮಾಡೋದ್ರಿಂದ ಅಲ್ಲ, ಅದಕ್ಕೆ ಬೇಕಾದಂಥ ವೈಭವಗಳನ್ನು ಕಿರೀಟ ಮೊದಲಾದವನ್ನು ತಂದುಕೊಳ್ಳೋದ್ರಿಂದ ಅಲ್ಲ. ಮಠಕ್ಕೆ ಹೋದವರ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು, ಅವರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಇಂಥ ಒಂದು ಕೆಲಸವನ್ನು ಮಠ ಮಾಡಬೇಕು. ಈ ಸಿದ್ಧಲಿಂಗೇಶ್ವರನ ಪರಂಪರೆಯಲ್ಲಿ ಬಂದಂಥ ಈಗಿನ ಶಿವಕುಮಾರ ಸ್ವಾಮಿಗಳು ಅಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಶಿಸ್ತು ಅಂದರೆ ಇವತ್ತಿಗೂ ಕೂಡ ತೀವ್ರವಾದಂಥ ಶಿಸ್ತನ್ನು, ಕಠಿಣವಾದ ಶಿಸ್ತನ್ನು ಪಾಲಿಸ್ತಾ ಇರ್ತಕ್ಕಂಥ, ಬಹುಶಃ 3 ಅಥವಾ 4 ಗಂಟೆ ಇದಾಗ್ಬೋದು. ಅವ್ರಿಗಿರ್ತಕ್ಕಂಥ ಜ್ಞಾನದ ಹಸಿವು ಎಂಥದ್ದು ಅಂದರೆ, ಒಂದು ಕಾಲದಲ್ಲಿ ಒಂದು ಪುಸ್ತಕ ಬಂತು, ಆ ಪುಸ್ತಕ ಆನು ಹೊರಗಣವನು ಅಂತೇಳಿ ಬಸವಣ್ಣರ ಬಗ್ಗೆ, ಆನು ದೇವ ಹೊರಗಣವನು ಅನ್ನೋ ಮಾತು ಬಸವಣ್ಣವ್ರ ವಚನನೇ ತೆಗೆದುಕೊಂಡು. ನಾನು ತುಮಕೂರಿಗೆ ಯಾವುದೋ ಸಂದರ್ಭದಲ್ಲಿ ಹೋಗಿದ್ದೆ, ಆ ಸಂದರ್ಭದಲ್ಲಿ ಫೋನ್ ಮಾಡಿ ಕರೆಸ್ಕೊಂಡ್ರು. ಕರೆಸ್ಕೊಂಡವರು ಏನದು ಏನು ವಿಚಾರ ಇವನ್ನ ಕೇಳಿದರು. ಅಂದರೆ ಯಾವುದೇ ಒಂದು ಹೊಸ ವಿಚಾರ ಬಂದರೆ ಅದನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಕುತೂಹಲ ಇವತ್ತಿಗೂ ಕೂಡ ಅವರಲ್ಲಿದೆ. ಬಹಳ ಮುಖ್ಯವಾದ್ದೇನು ಅಂತಂದರೆ, ಪ್ರಾಪಂಚಿಕವಾದ ಇಂದಿನ ಪರಿಸ್ಥಿತಿಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಕ್ಕಂಥದ್ದು, ಹಿಂದಿನ ಶರಣರು ಮಾಡಿದಂಥ ದರ್ಶನದ ಬಳಕೆಯಲ್ಲಿ ಇವುಗಳಿಗೆ ಏನಾದರೂ ಪರಿಹಾರ ಇದೆಯಾ ಅಂತೇಳಿ ಯೋಚಿಸೋದು. ಇದರ ಜೊತೆಯಲ್ಲಿ ಅವರು ಇನ್ನೊಂದು ಕೆಲಸವನ್ನು ಕೂಡ ಮಾಡ್ತಾರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಬಸವ ಜಯಂತಿಯನ್ನು ಆಚರಿಸ್ತಾರೆ. ಬಸವ ಜಯಂತಿ ಆಚರಿಸಿದ್ದಷ್ಟೇ ಅಲ್ಲ, ಆ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ಕೆಲವು ಕಾರ್ಯಕ್ರಮಗಳು ನಡೆದರೆ, ಭಾಷಣದ ಕಾರ್ಯಕ್ರಮಗಳು ನಡೆದರೆ, ರಾತ್ರಿ ಇಡೀಯಾಗಿ ಬಸವಣ್ಣನ ಕುರಿತಂಥ ನಾಟಕ, ಇಡೀ ನಾಟಕವನ್ನು ಬೆಳಕರೆಯವರೆಗೂ ನೋಡ್ತಾರೆ. ನೋಡಿದವರು ಇವತ್ತು ಯಾಕೋ ಬಸವಣ್ಣನ ಪಾತ್ರ ಇಂಥ ಕಡೆ ಸ್ವಲ್ಪ ಕುಂದು ಬಂತು ಕಣೆ, ಅಲ್ಲಮಪ್ರಭುಗಳ ಪಾತ್ರ ಯಾಕೋ ಸರಿ ಬರಲಿಲ್ಲ, ಈ ಮಾತು ಇದಕ್ಕಿಂತ ಇನ್ನೂ ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಅಂತೇಳಿ ಇವತ್ತು ಕೂಡ ಆ ನಾಟಕ ಆದಮೇಲೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇಂಥ ಒಂದು ಜೀವಂತವಾದಂಥ ಬಸವ ಪ್ರೀತಿಯನ್ನು ಉಳಿಸಿಕೊಂಡು ಬಸವ ದರ್ಶನದ ಬೆಳಕಿನಲ್ಲಿ ಬದುಕ್ತಾ ಇರತಕ್ಕಂಥ ಆ ಜೀವವನ್ನು ನೋಡಿದರೆ, ಇವತ್ತಿಗೂ ಅವರಿಗೆ ನನಗೆ ಈಗ 84, ಸೊಂಟದ ಮೂಳೆ ಸವದು ಭಾಳ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. 106 ವರ್ಷ ಮುಗಿದಿದೆ, ಇಬ್ಬರು ಕೈ ಹಿಡ್ಕೊಂಡು ನಡ್ಕೊಂಬರ್ತಾರೆ, ಮೆಟ್ಲು ಸಿಕ್ಕರೆ ನಾವು ಓಡಿದ್ರೂ ಆಗೋದಿಲ್ಲ, ಟಕ 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 ಅಂತೇಳಿ ಹೇಳ್ತಬಿಡ್ತಾರೆ. ಅಂದರೆ ಅದು ದೇಹದ ಮೇಲೆ ಮನಸ್ಸಿನ ದೇಹದ ಮೇಲೆ ಮನಸ್ಸು ಇಟ್ಟುಕೊಂಡಿರ್ತಕ್ಕಂಥ ಹತೋಟಿ ಇದೆಯಲ್ಲ, ದಿ ಮೈಂಡ್ ದಟ್ ಕಂಟ್ರೋಲ್ಸ್ ದಿ ಸೋಲ್ ದಟ್ ಕಂಟ್ರೋಲ್ಸ್ ದಿ ಬಾಡಿ ಅಂತ ರೀತಿಯಲ್ಲಿದೆ. ಬಹುಶಃ ಆ ಕಾರಣದಿಂದಲೇ ಅವರು ದೀರ್ಘಾಯುಷಿಯಾಗಿ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಈಗ ಮಠ ಮುಂದೆ ಈಗ 100 ಬರ್ತಾ ಇದೆ, ಭಾಳ ಒಂದು ಭಾಳ ಗಂಭೀರವಾದಂಥ ಪ್ರಶ್ನೆ. ಈಗಿರ್ತಕ್ಕಂಥ ಮಠ ಹಾದಿ ತಪ್ತಾ ಇದೆ ಅಂತ ಅನ್ನಿಸ್ತು. ಒಬ್ಬರು ಸ್ವಾಮಿಗಳು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ವರಿಸಿದರು, ಬೇಕಾದಷ್ಟು ಅದರ ಬಗ್ಗೆ ಆರೋಪ ಬಂತು. ಮಠದಲ್ಲಿ ನಡೆಯೋ ಈ ಕಾರ್ಯಕ್ರಮಗಳನ್ನು ನೋಡಿ ಇವರು ನೋಟು ಮುದ್ರಣ ಮಾಡ್ತಾರೆ, ಇಷ್ಟೆಲ್ಲ ಜನಕ್ಕೆ ಹೆಂಗನ್ನ ಹಾಕೋಕ್ಕಾಗತ್ತೆ ಅಂತೇಳಂದು ಇವ್ರ ಮೇಲೆ ಅಪಾಂದ್ಯಗಳು ಬಂತು. ಆಮೇಲಿಂದ ಒಬ್ಬ ಸ್ವಾಮೀಜಿ ಹಾದಿ ತಪ್ಪಿ ಬಂದರು, ಅವರನ್ನು ಬಿಡಿಸಿದರು. ಈಗಿರ್ತಕ್ಕಂಥ ಅವರು ಇದ್ದಕ್ಕಿದ್ದಾಗೆ ಅತ್ಯಂತ ಅಧ್ಯಯನಶೀಲರಾಗಿದ್ದಾರೆ, ತಪೋನಿರತರಾಗಿದ್ದಾರೆ, ಯೋಗ ನಿಷ್ಠೆಯನ್ನು ಉಳ್ಳವರಾಗಿದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ, ಮತ್ತು ಮಠದ ಪರಂಪರೆಯನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಏನೇ ಕಾರ್ಯ ಮಾಡಬೇಕು ಅಂತಂದರೂ ಮತ್ತೆ ಸ್ವಾಮೀಜಿಯವ್ರನ್ನ ಕೇಳ್ತಾರೆ. ಅಂದರೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆದು ಇದೇ ರೀತಿಯಲ್ಲಿ ಈ ಮಠ ನಡೆಯಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಅವರು ಮಾಡಿಕೊಂಡು ಇಟ್ಟುಕೊಂಡಂತೆ ಇದ್ದಾರೆ. ಬಹುಶಃ ಇವರ ಆಲೋಚನೆಗಳೆಲ್ಲ ನೋಡಿದರೆ ಇವರು ಮಠವನ್ನು ಸಕ್ಷಮವಾಗಿ ಮುಂದುವರಿಸ್ಬೋದು ಅನ್ನೋ ಒಂದು ಭರವಸೆ ಇದೆ. ಆದರೆ ಒಂದು ಭವಿಷ್ಯದ ಬಗ್ಗೆ ನಾವು ಹೆಚ್ಚು ಏನನ್ನೂ ಹೇಳೋದಕ್ಕಾಗೋದಿಲ್ಲ. ಸದ್ಯಕ್ಕೆ ಆಶಯನ್ನು ಉಳಿಸಿಕೊಳ್ಳತಕ್ಕಂಥ ಒಂದು ವಾತಾವರಣ ಇದೆ, ಅದನ್ನು ದೊಡ್ಡ ಸ್ವಾಮೀಜಿಗಳು ಅದನ್ನು ಗಮನಿಸ್ತಾ ಇದ್ದಾರೆ. ಇಲ್ಲ, ಈತ ಮಠದ ಗೌರವವನ್ನು ಉಳಿಸ್ತಾನೆ, ಈತ ಉಳಿಸ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಚಿಕ್ಕವರಾದಂಥ ಸಿದ್ಧಲಿಂಗ ಸ್ವಾಮಿಗಳ ಬಗ್ಗೆ ಅವರಿಗೆ ಬಂದಿದೆ. ಇನ್ನು ಒಂದು, ಯಾವುದೇ ಮಠ ಬೆಳೆಯ ಸಂದರ್ಭದಲ್ಲಿ 100 ಜನ ಭಕ್ತರಿರ್ತಾರೆ, ಹತ್ತಿರದ ಒಂದು 5 ಜನ ಭಕ್ತರಿರ್ತಾರೆ, ಅವರು ಗುರುಗಳನ್ನು ಹಾದಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಹಾದಿ ತಪ್ಪಿಸೋ ಪ್ರಯತ್ನಗಳಿಂದ ಚಿಕ್ಕವರು ಮುಕ್ತರಾಗಬೇಕು.
ಯಾಕೆಂದ್ರೆ ಏನು ಕಾಣ್ತಾ ಇಲ್ಲ, ಆದರೆ ನಾನು ಗುರುತಿಸ್ತಂತೆ ಎಲ್ಲ ಮಠಗಳಲ್ಲೂ ಆಗೋದೇನು ಅಂತಂದರೆ ಈ ಮಧ್ಯ ಬರ್ತಾರೆ. ಒಂದು ಕಾಲದಲ್ಲಿ ಮಠ ಏನು ಕೆಲಸ ಮಾಡ್ತಾ ಇತ್ತು ಅಂತಂದರೆ, ಈಗ ವೈಶ್ಯ ಜನಾಂಗದಲ್ಲಿದೆ, ಆಮೇಲಿಂದ ಈ ಸೇಟುಗಳ ಜನಾಂಗದಲ್ಲಿದೆ, ಯಾರಾದರೂ ಸಮಾಜದಲ್ಲಿ ಕೆಳಕ್ಕೆ ಬಿದ್ದರೆ ಅವರನ್ನು ಮೇಲೆ ಕೆತ್ತೋದಕ್ಕೆ ಇಡೀ ಸಮಾಜ ಪ್ರಯತ್ನ ಮಾಡ್ತಾ ಇತ್ತು. ಹಾಗೆ ವೀರಶೈವ ಸಮಾಜದಲ್ಲಿ ಯಾರಾದರೂ ಕೆಳಕ್ಕೆ ಬಿದ್ದರೆ ಮಠ ಅವರಿಗೆ ಸಾಲ ಕೊಟ್ಟು ಅವ್ರನ್ನ ಬೆಳೆಸಿ ಮುಂದಕ್ಕೆ ತೆರಳುವಂಥ ಕಾರ್ಯವನ್ನು ಮಾಡ್ತಾ ಇತ್ತು. ಇವತ್ತು ಆ ಕಾರ್ಯ ಮಾಡೋದಿಲ್ಲ. ಇವತ್ತು ಸಾಮಾಜಿಕವಾಗಿ ಎಲ್ಲರಿಗೂ ಸಲ್ಲುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಈ ಕಾರ್ಯ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು, ಒಳ್ಳೆ ಭರವಸೆಯನ್ನು ನಾವು ಇಟ್ಟುಕೊಳ್ಬೋದು ಅಂತ ಕಾಣಿಸ್ತದೆ. ಆದರೆ ಭವಿಷ್ಯದ ಬಗ್ಗೆ ಅಷ್ಟೇನೇ ಒಂದು ಮಾತು ಹೇಳ್ತಾರೆ, ವಾಟ್ ಈಸ್ ಇನ್ ದಿ ವೂಂಬ್ ಆಫ್ ಟೈಮ್ ನೋ ಒನ್ ನೋಸ್. ದೊಡ್ಡ ಕನಸನ್ನು ಕೊಟ್ಟೋಗಿದ್ದಾರೆ, ಆ ಕನಸನ್ನು ಮುಂದುವರಿಸ್ಕೊಂಡು ಹೋಗಲಿ ಅನ್ನೋ ಭರವಸೆ ನಮ್ಮಲ್ಲಿ ಇದೆ. ಆ ಭರವಸೆ ನಿಜ ಆಗಲಿ ಅಂತ ನಾವು ಹಾರೈಸ್ಬೋದೇ ಹೊರತು ಇನ್ನೇನು ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗಿರ್ತಕ್ಕಂಥದ್ದು ಕೇವಲ ಮಠ ಅಲ್ಲ, ಇದೊಂದು ಮಠ ಮತ್ತು ಶಿಕ್ಷಣ ಸಂಸ್ಥೆ ಎರಡೂ ಆಗಿದೆ. ಮಠವನ್ನು ನಡೆಸೋದು ಬೇರೆ, ಶಿಕ್ಷಣ ಸಂಸ್ಥೆಯನ್ನು ನಡೆಸೋದು. ಇಲ್ಲಿ ಆಡಳಿತದ ಕ್ಷಮತೆ ಬೇಕು, ಇಲ್ಲಿ ಆಧ್ಯಾತ್ಮಿಕವಾದ ಶಕ್ತಿ. ಒಂದು ಕಡೆ ಆಧ್ಯಾತ್ಮಿಕ ಶಕ್ತಿ, ಇನ್ನೊಂದು ಕಡೆ ಆಡಳಿತಾತ್ಮಕವಾದ ಕ್ಷಮತೆ, ಈ ಎರಡೂ ಸೇರಿಕೊಳ್ಬೇಕು. ಎರಡರಲ್ಲಿ ಯಾವುದು ಏರುಪೇರಾದರೂ ಮಠ ಏರುಪೇರಾಗುತ್ತೆ. ಹಾಗಾಗದೇ ಇರಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ಬೋದು ಅಷ್ಟೇ. ಈಗ 106 ಏಪ್ರಿಲ್ಗೆ ನಾ ಎಷ್ಟೇ ಹೇಳೋದು, ಇಂಥ ಆತ್ಮಗಳು ಇರೋದು ನಮ್ಮ ಒಂದು ಪುಣ್ಯ. ಇಂಥವ್ರ ಕಾಲದಲ್ಲಿ ನಾವು ಬದುಕಿದ್ದವಲ್ಲ ಅನ್ನೋದು, 200 ಶತಮಾನಗಳನ್ನು ಕಂಡಂಥ ಯೋಗೀಶ್ವರರವರು ಅವರ ಕಾಲದಲ್ಲಿ ನಾವು ಬದುಕಿದ್ನೋ ಅನ್ನೋ ಒಂದು ಧನ್ಯತೆ ನಮ್ಮದು. ನಾವು ಬಯಸೋದೇನು ಅಂತಂದರೆ ಅವರ ಆಶೀರ್ವಾದ ಶಕ್ತಿ ಇನ್ನೂ ನಮ್ಮನ್ನು ಬಹುದೀರ್ಘ ಕಾಲ ಕಾಪಾಡಿಕೊಂಡು ಬರಲಿ ಅಂತೇಳಿ. ನಾನು 100 ವರ್ಷ ತುಂಬಿದ ಇದರಲ್ಲಿ ನಾನು ಬರಲೇಬೇಕು ಅಂತ ಹೇಳಿ ಕಳಿಸಿದ್ರು. ಆಗ ನಾನು ಒಂದು ಮಾತನ್ನು ಹೇಳಿದೆ, 100 ಅನ್ನೋದನ್ನು ನಮ್ಮಲ್ಲಿ ಈ ಬಹಳ ದೊಡ್ಡ ಸಂಖ್ಯೆ ಅಂತ ತಿಳ್ಕೊಂಡಿದ್ದಾರೆ. ರಷ್ಯಾದಲ್ಲಿ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ ಹೋಗಿದ್ದಂಥ ಸಂಸ್ಕೃತ ಪಂಡಿತರೊಬ್ಬರು ಆಯುಷ್ಮಾನ್ ಭವ ಅಂದ್ರಂತೆ. ಸರಿ, ಅವರೆಲ್ಲರೂ ಆಯಿತು ಒಳ್ಳೆಯದು ಅಂತ ಸಂತೋಷ. ಮುಂದೆ ಹೇಳಿದ್ರಂತೆ, ಶತಮಾನಂ ಭವತಿ ಅಂತ ಹೇಳಿದ್ರಂತೆ, 100 ವರ್ಷ ಆಗಲಿ ಅಂತೇಳಿ. ಹಾಗೆ ಅವನು ನಕ್ಕಿಬಿಟ್ರಂತೆ ಒಬ್ಬರು, ಯಾಕ್ರಿ ಹೀಗೆ ನಗ್ತಾ ಇದ್ದಾರೆ ಸ್ವಾಮಿ, ನೀವು 100 ವರ್ಷ ನಿಮಗಾಗಲಿ ಅಂತ ಹೇಳಿದಿರಿ, ಇವ್ರ ವಯಸ್ಸು ಎಷ್ಟು ಗೊತ್ತೆ, 132 ಅಂತಂದು. ನಮ್ಮಲ್ಲಿ ವಾಸ್ತವವಾಗಿ ವಯಸ್ಸು ಎಷ್ಟು ಅಂದರೆ 120, 60 ವರ್ಷಕ್ಕೆ ಒಂದು ಸಂವತ್ಸರ ಮುಗಿಯುತ್ತೆ. 2 ಸಂವತ್ಸರಗಳ ಕಾಲದ ವಯಸ್ಸು ಒಬ್ಬನಿಗೆ ಬಂದರೆ ಅದು ಒಂದು ಪೂರ್ಣ ಚಕ್ರ ಅಂತ ಹೇಳ್ತಾರೆ. ಅಷ್ಟು ದಿವಸ ಅವರು ಬದುಕಲಿ, ಅವರ ಆಶೀರ್ವಾದ ಶಕ್ತಿ ಇರಲಿ. ಆ ಮಠ ಅಂತಕ್ಕಂಥದ್ದು ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ದಾಸೋಹ ರೀತಿಯಲ್ಲಿ ಹೀಗೆ ಸಮೃದ್ಧವಾಗಿ ಬೆಳೆಯಲಿ. ಮಠ ಬೆಳೆಯೋದ್ರಿಂದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಲ್ಲಿ ಬದುಕಿ ಬೆಳೆಯುವಂತಕ್ಕಂಥ ಒಂದು ವಾತಾವರಣ ದೊರೆ. ಈ ಮಠದಲ್ಲಿ ಓದ್ದವರು ಒಬ್ಬಿಬ್ಬರಲ್ಲ, ಡಾಕ್ಟರ್ ಶಿವರುದ್ರಪ್ಪ ಇಲ್ಲಿ ಓದ್ದವರು, ಮಠದ ವಿದ್ಯಾರ್ಥಿ ಎಲ್ ಬಸವರಾಜು ಈ ಮಠದಲ್ಲಿ ಇದ್ದಂಥ ಅವರು. ಅವ್ರು ಹೇಳ್ತಾರೆ ಒಂದು ಕಡೆ, ನಮ್ಮ ಕಾಲದಲ್ಲಿ ನಮಗೆ ಮಂಚ ಏನೂ ಇರಲಿಲ್ಲ, ಗೋಣಿ ಚೀಲ ಹಾಸ್ಕೊಂಡು ನಾವು ಮಲಗ್ತಾ ಇದ್ದೋ ಅಂತಂದು ಹೇಳ್ತಾರೆ. ಗೋಣಿ ಚೀಲ ಹಾಸ್ಕೊಂಡು ಮಲಗ್ತಾ ಇದ್ದಂಥ ಮಠದಲ್ಲಿ ಇವತ್ತು ಸುಸಜ್ಜಿತವಾದಂಥ ವಿದ್ಯಾರ್ಥಿ ನಿಲಯ, ದಾಸೋಹ ಇವೆಲ್ಲ ನಡೀತಾ ಇದೆ. ಹೀಗೇನೆಂಬ ಹೇಳಿಲಿ, ಅಲ್ಲಿಂದ ಬಂದವರು ಅದನ್ನು ನೆನಪಿನಲ್ಲಿಟ್ಕೊಂಡು ಮತ್ತೆ ಈ ಮಠವನ್ನು ಸಮೃದ್ಧವಾಗಿ ಮಾಡ್ತಕ್ಕಂಥದ್ದಾಗಲಿ, ಇದು ನಾವು ಬಯಸ್ತಕ್ಕಂಥ. ತಾವು ಮಠದ ಒಡನಾಟದಲ್ಲಿ ಕಂಡುಕೊಂಡ ಹಾಗೆ ತಮಗೆ ಯಾವುದಾದ್ರೂ ತುಂಬ ನೆನಪು ಕಾಡುವಂಥ ಯಾವುದಾದ್ರೂ ಘಟನೆ ಸಂದರ್ಭ ಅಥವಾ ತಮ್ಮ ಮೇಲೆ ಬಹಳವಾಗಿ ಪ್ರಭಾವ ಬೀರುವಂಥ ಸಂದರ್ಭ ಘಟನೆ ಇಲ್ಲ? ಮಠದಲ್ಲಿ ನನಗೆ ನೆನಪಿದ್ದಾಗ ಅನೇಕ ಸಂಗತಿಗಳಿದ್ದಾವೆ. ಅದರಲ್ಲಿ ಒಂದು ಸಂಗತಿ ನನಗೆ ನೆನಪಿದೆ, ಗೌರಿಶಂಕರ ಸ್ವಾಮಿಗಳ ವಿಷಯದಲ್ಲಿ ಗೊಂದಲ ಉಂಟಾದಂಥ ಸಂದರ್ಭದಲ್ಲಿ ಮಠದ ಬಗ್ಗೆ ಭಾಳ ಸ್ವಾಭಿಮಾನದಿಂದ ತುಂಬ ಸ್ಥೈರ್ಯದಿಂದ ಜೊತೆಗೆ ನಿಂತವರು ಅಂದರೆ BS ಪರಮಶಿವಯ್ಯ ಮುಂತಾದ ಕೆಲವರು ನಿಂತರು. ಅವರು ಅಲ್ಲಿ ಗೂಂಡಾಗಳು ಸೇರಿಕೊಂಡಿದ್ದರು. ಆ ಗೂಂಡಾಗಳು ಸೇರಿದ್ದವರನ್ನು ಹೆದರಿಸಿ ಓಡಿಸಿ ಸರಿ ಮಾಡಿದ್ದನ್ನು ನಾನು ಬಲ್ಲೆ. ಇನ್ನೊಬ್ಬರು ನನಗೆ ಸರಿಯಾಗಿ ನೆನಪಿಲ್ಲ. ನಾನು ಗುಲ್ಬರ್ಗಾಕ್ಕೆ
1997 2001 ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಹ್ವಾನಿತ ನಿರ್ದೇಶಕನಾಗಿ ಹೋಗಿದ್ದೆ. ಬಸವಾದಿ ಶರಣ ಸಾಹಿತ್ಯ ಕೇಂದ್ರಕ್ಕೆ ನಿರ್ದೇಶಕನಾಗಿ ಹೋಗಿದ್ದೆ. ರೈಲಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬರು ಹೇಳಿದರು, ಮಠದಲ್ಲಿ ಹೇಗೆ ಸ್ವಾಮೀಜಿ ನಿಸ್ಪೃಹತೆಯಿಂದ ಮಾಡ್ತಾರೆ, ಮಧ್ಯೆ ಹೇಗೆ ಜನ ಕೆಲವರು ಅವರನ್ನು ಅತ್ತ ಇತ್ತ ಮನಸ್ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಕೆಲವು ಸಂಗತಿ ಹೇಳಿದರು. ಅವರು ಮಂಡ್ಯದಲ್ಲಿ ಯಾವುದೋ ಒಂದು ಅಧಿಕಾರ ಸ್ಥಾನದಲ್ಲಿ ಇದ್ದಂಥವ್ರು, ಅವರ ಹೆಸರು ನನಗೆ ಮರೆತೋಗಿದೆ. ಅವರನ್ನು ನಾನು ಗಮನಿಸಿದೆ. ಆ ಮಠದ ಸಂದರ್ಭದಲ್ಲಿ ಅವರು ವೀರಶೈವರಲ್ಲದವರು. ಅವರು ಇವತ್ತಿಗೂ ಹೇಳ್ತಾರೆ, ನಮಗೆಲ್ಲ ನಾವು ಇವತ್ತೇನಾದರೂ ಬದುಕಿದರೆ ಮಠದಿಂದ ಅಂತಂದು ಹೇಳ್ತಾರೆ. ಅಂಥ ಒಂದು ನೆನಪನ್ನು ನಾನು ಅವರ ಇದರಲ್ಲಿ ನಡೆದಿದ್ದೀನಿ. ಇಂಥವ್ರು ಇನ್ನೂ ಎಷ್ಟೋ ಜನ ಇದ್ದಾರೆ, ಭಾಳ ಜನ ಈ ಮಠದಲ್ಲಿ ಓದ್ದವ್ರು ಇದ್ದಾರೆ, ಮಠಕ್ಕಾಗಿ ದುಡಿದವರು ಇದ್ದಾರೆ. ಇವತ್ತಿಗೂ ಕೂಡ ಬಹುಶಃ ಹೇಳ್ಬೋದು ಅಂತಂದರೆ ಪರಮೇಶ್ವರಯ್ಯನವರು ತಾವು ವೀರಶೈವ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇವರಿಗೋಸ್ಕರ ಅರ್ಪಣೆ ಮಾಡಿದಂತೆ ಒಂದು ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ, ಜ್ಞಾನ ಪ್ರಕಾಶ ಮಂಟಪ ಅಂತೇಳಿ. ಅವರ ಒಂದು ಇದು ಬಸ್ಟ್ ರೂಪ ಇದನ್ನು ಇದು ದ್ವಾರ ಇದೆಯಲ್ಲ, ದ್ವಾರದಲ್ಲಿ ಅದನ್ನು ಹಾಕಿದ್ದಾರೆ. ಅಲ್ಲಿ ಪ್ರತಿಯೊಂದು ಉತ್ಸವ ನಡೆದಾಗಲೂ ಕೂಡ ಯಾರಾದರೂ ಬಾಡಿಗೆಗೆ ಕಲ್ಯಾಣ ಮಂಟಪದ ಬಾಡಿಗೆಗೆ ಬಂದರು ಅಂತಂದರೆ 5,000 ರೂಪಾಯಿಯನ್ನು ದತ್ತಿಗೆ ಇದು ಮಠಕ್ಕೆ ಅಂತ ಕೊಡ್ತಾರೆ, ಮಠದ ದಾಸೋಹಕ್ಕೆ ಅಂತೇಳಿ. ಸುಮಾರು ಯಾರು 18-20 ಲಕ್ಷದವರೆಗೆ ಅಲ್ಲಿಂದ ಬಂದಂಥ ಹಣ ಅಂದರೆ ದಾಸೋಹಕ್ಕಾಗಿ ಹೀಗೆ ಜನ ಭಾಳ ಜನ ಕೊಡ್ತಾ ಇದ್ದಾರೆ. ಆಮೇಲೆ ಅವರ 103 ಅಥವಾ 104ನೇ ವರ್ಷದ ಸಂದರ್ಭದಲ್ಲಿ 100 ಪುಸ್ತಕಗಳ ಪ್ರಕಟಣೆ ಆಯಿತು. ಆ 100 ಪುಸ್ತಕಗಳಲ್ಲಿ ಒಂದು 50ಕ್ಕಿಂತ ಹೆಚ್ಚು ಕೃತಿಗಳು ಮೌಲಿಕವಾದಂಥ ಕೃತಿಗಳು, ಈ ಒಂದು ರೀತಿಯಲ್ಲಿ ಸಾಹಿತ್ಯ ಇದೆ ಇದು. ಮತ್ತು ಇನ್ನೂ ಒಂದು ಕಾರ್ಯ ಅವರು ಮಠದಲ್ಲಿ ಮಾಡ್ತಾ ಇರತಕ್ಕಂಥದ್ದೇನು ಅಂದರೆ, ಬಸವಣ್ಣನವರ ಜೀವನ ಚರಿತ್ರೆಯನ್ನು, ಬಸವಣ್ಣನ ಕುರಿತು ಒಂದು ಕಾದಂಬರಿಯನ್ನು ನಮ್ಮ ತಿಪ್ಪೇರುದ್ರು ಸ್ವಾಮಿಗಳು ಬರೆದರು. ಅವರು ಶರಣರನ್ನು ಕುರಿತು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಅಂಥ ಒಂದು ಕಾದಂಬರಿಯನ್ನು ಅವರು ಕಾಯಕ ಕುರಿತು, ಹೌದು, ಆ ಕೃತಿಯನ್ನು ಪುಕ್ಕಟ್ಟೆಯಾಗಿ ಬಂದವರಿಗೆಲ್ಲ ಕೊಡ್ತಾ ಇದ್ದಾರೆ, ಮುದ್ರಣ ಮಾಡಿ ಅದನ್ನು ಮರುಮುದ್ರಣ ಮಾಡಿ ಎಷ್ಟು 20,000 ಪ್ರತಿನೂ ಏನೋ ಮಾಡಿಸಿರಬೇಕು ಅವನ್ನೆಲ್ಲ ಕೊಟ್ಟಿದ್ದಾರೆ. ಈ ರೀತಿ ನಡೆದಿದೆ ಅಂತೂ. ಆಮೇಲೆ ಅವರ ಹೆಸರಿನಲ್ಲಿ ಒಂದು ಈಗ ವರ್ಷಕ್ಕೊಬ್ಬರಿಗೆ ಶಿವಕುಮಾರ ರತ್ನ ಅಂತಲೂ ಏನೋ ಹೆಸರಿಟ್ಟು ಒಂದು ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ. ಮೊದಲನೇ ಪ್ರಶಸ್ತಿ ಬಹುಶಃ ಡಾಕ್ಟರ್ ಶಿವರುದ್ರಪ್ಪನವರಿಗೇನೋ ಕೊಟ್ಟರು, ಮೊನ್ನೆ ಅದನ್ನು ತಿಪ್ಪೇರುದ್ರ ಸ್ವಾಮಿಗಳಿಗೆ ಕೊಟ್ಟರು, ಹೀಗೆ ಕೊಡ್ತಾ ಇದ್ದಾರೆ. ಹೀಗೆ ಮಠದ ಕಾರ್ಯ ಸಾರ್ವೋದ್ಧಾರವಾಗಿ ನಡ್ಕೊಂಡು ಬರ್ತಾ ಇದೆ. ಸ್ನೇಹಿತರೆ, ನಿಮ್ಮ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಜೊತೆಗೆ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.